ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮನೆ ಮಗ ಆಂಡಿ. ಇವತ್ತು ಯಾವ ಮನೆಯಲ್ಲಿ ಕೂತಿದ್ದೀನಿ, ಯಾರ್ಯಾರು ನಿಮ್ಮ ಜೊತೆ ಮಾತಾಡ್ತಾರೆ, ಏನೇನು ಟಾಸ್ಕ್ ಆಡ್ತಾರೆ ಈಗ ನೋಡ್ಬಿಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ ಸರ್. ಕೃಷ್ಣಮೂರ್ತಿ ಅವರು, ನೀವೇನು ಮಾಡೋದು? ಒಂದು ವಾಚ್ ಶೋರೂಮ್ ಇದೆ ಸರ್. ವಾಚ್ ಶೋರೂಮ್? ಅಗ್ರಹಾರ್ ದಾಸಳ್ಳಿ ಮಾಗಡಿ ಮೇನ್ ರೋಡ್. ಮಾಗಡಿ ಮೇನ್ ರೋಡಲ್ಲಿ ನಿಮ್ದು ವಾಚ್ ಶೋರೂಮ್ ಇದೆ. ಸೂಪರ್ ಬ್ರದರ್. ಯಾರ್ಯಾರು ನಿಮ್ಮ ಹತ್ರ ಜಾಸ್ತಿ ವಾಚ್ ತೊಳಗೆ ಬರೋದು? ಲೇಡೀಸೇ ಸರ್. ಲೇಡೀಸೇ, ಅಪಾಯಿಂಟ್ಮೆಂಟ್ ಬರ್ತೀನಿ. ಓಕೆ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಮಮತಾ. ಮಮತಾ, ಮಮತಾ ಅವ್ರು ಏನು ಮಾಡೋದು? ಗೃಹಿಣಿ. ಗೃಹಿಣಿ? ಓಕೆ, ವಾರೆ ಪ್ಯೂರ್ ಕನ್ನಡದಲ್ಲಿ ಗೃಹಿಣಿ ಅಂದ್ಬಿಟ್ರು. ಈಗ ಅವ್ರ ವಾಚ್ ಶೋರೂಮ್ಗೆ ಜಾಸ್ತಿ ವಾಚ್ಗಳು ತೊಗೊಳಕ್ಕೆ ಹುಡುಗಿರು ಬರ್ತಾರಂತೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂಗಡಿ ಮೇಲೆ ಹುಡುಗಿಯರು ಬಂದೇ ಬರ್ತಾರೆ. ತೊಂದರೆ ಏನಿಲ್ಲ ಸರ್. ಈಗ ಅವರು ಯಾರು ಹುಡುಗಿನ ವಾಚ್ ಮಾರೋ ರೀತಿಯಲ್ಲಿ ಜಾಸ್ತಿ ಮಾತಾಡ್ಸಿದ ತೊಂದರೆ ಇಲ್ಲ? ತೊಂದರೆ ಇಲ್ಲ ಸರ್. ಅದು ಅಯ್ಯಯ್ಯೋ ಸರ್, ಏನ್ ಸರ್ ನಿಮಗೆ ಬೇಜನ್ ಲಕ್ಕಿ ಅನ್ಸತ್ತೆ ನಿಮಗೆ? ಏನಕ್ಕ ಮಾತು ಹೇಳ್ತದೆ ತೊಂದರೆ ಇಲ್ಲ ಅಂತ? ತೊಂದರೆ ಇಲ್ಲ, ಅದು ವ್ಯಾಪಾರ ಸರ್. ಅದು ವ್ಯಾಪಾರ? ವ್ಯಾಪಾರ ಅದು ಕಸ್ಟಮರ್ ನಾವು ಅದನ್ನ ವ್ಯಾಪಾರ ತಿಳ್ಕೋಬಾರ್ದು. ಓಕೆ, ಸೂಪರ್. ಆಡು ಸಂದೇ ಕೇಳಿದೆ. ಓಕೆ, ಫ್ಯಾಂಟಾಸ್ಟಿಕ್. ನಿಮ್ಮ ಬಿಲ್ಸ್ ಎಲ್ಲ ರೆಡಿ ಇದೆಯಾ? ಬಿಲ್ಸ್ ಎಲ್ಲ ಕೊಡಿ. ಓಕೆ, ನಿಮ್ಮ ಫಸ್ಟ್ ಟಾಸ್ಕು ಆಡಕ್ಕೆ ರೆಡಿ ಇದ್ದೀರಾ? ರೆಡಿ. ಸೂಪರ್. ನಿಮ್ಮ ಮೊದಲನೇ ಬಿಲ್ ಪೇಪರ್ ಬಿಲ್, 130 ರೂಪಾಯಿ. ಓಕೆನಾ? ಈ ಬಿಲ್ಗೆ ನಿಮ್ಗೆ ಒಳ್ಳೆ ಟಾಸ್ಕ್ ಕೊಡ್ತೀನಿ. ಏನಂದರೆ ಹಾಡಾಡೋ ಟಾಸ್ಕ್. ನಿಮ್ಮ ಮನೇಲಿ ಇಬ್ಬರಲ್ಲಿ ಜಾಸ್ತಿ ಹಾಡಾಡೋದು ಯಾರು? ವೈಫೇ ಸರ್. ವೈಫೇ? ಹೌದಾ? ಏ ಸುಮ್ಮನೆ, ಯಾವ್ದು ನೀವು ಯಾವುದು ಹಾಡಾಡಲ್ಲ ಸರ್? ನೀವು ಯಾವ ಯಾವ ಟೈಮಲ್ಲಿ ಹಾಡಾಡಬೇಕು ಅಂತ ಅನ್ನಿಸ್ಲಿಲ್ವಾ? ಹಾಡಾಡಕ್ಕೆ ಅನ್ಸುತ್ತೆ, ಬಟ್ ನಮ್ಗೆ ರಾಗ ತಾಳ ಅರ್ಥ ಆಗಲ್ವಲ್ಲ, ಅದಕ್ಕೆ. ಅದು ಯಾರಿಗೂ ಬರಲ್ಲ ಸರ್. ಅರ್ಧ ಜನ ಆಡೋರಿಗೆ ರಾಗ ತಾಳ ಗೊತ್ತಿಲ್ಲದೆ ಆಡ್ತಾ ಇದಾರೆ ಈ ನಡುವೆ. ನೀವು ಆಡಿ ಮೇಡಮ್ ಒಂದು ಸಾಂಗ್ ಅವ್ರಿಗೆ. ಯಜಮಾನ ಯಜಮಾನ ನಿನಗಿಂತ ಸಿರಿಯೇನಾ. ಅಬ್ಬಾ, ಅದ ಅರ್ಥ ಏನ್ ಹೇಳಿ? ಯಜಮಾನ ಯಜಮಾನ ನಿನಗಿಂತ ದೊಡ್ಡದು ಯಾವುದು? ಯಾವ್ದಿಲ್ಲ ಸರ್, ನಮಗೆ ಯಾವುದು ಇಲ್ಲ. ಅವರೇ ಆಸ್ತಿ, ಅವರೇ ವಾರೆ. ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್ ಸರ್. ಅಳ್ಬಾರ್ದು ಸರ್, ಅದಕ್ಕೆಲ್ಲ ಫೀಲ್ ಆಗ್ಬಿಟ್ರೆ ಹೆಂಗೆ ಸರ್? ಹ್ಮ್. ಎಸ್ ಸರ್, ಇವಾಗ ನಿಮಗೊಂದು ಹೇಳಿದೆ ಹಾಡಾಡಬೇಕು ಅಂತ, ನೀವು ಆಡಿ ಸರ್ ಒಂದು ಹಾಡು. ಹಾಯಾಗಿ ಇರುವೆನು ನಾನು ನಿನ್ನೆ ಜೊತೆಗೆ. ಅಬ್ಬ, ವಾರೆ ವಾ, ಸೂಪರ್. ಈಗ ಯಾಕೆ ಹಾಡಾಡಿ ಆಡಿಸ್ತಾ ಇದೀರ ಅಂದ್ರೆ, ನಿಮ್ಮ ಮೊದಲನೇ ಬಿಲ್ಲು ಸಾಂಗ್ಗೆ. ಓಕೆನಾ? ಒಬ್ರು ಚೊಂಬಲ್ಲಿರೋ ನೀರನ್ನ ಸ್ವಲ್ಪ ಬಾಯಲ್ಲಿ ಹಾಕೋಬೇಕು, ನಾನೊಂದು ಹಾಡು ತೋರಿಸ್ತೀನಿ, ಅದನ್ನ ನೀವು ಹಾಡು ಹಾಡಬೇಕು. ಇನ್ನೊಬ್ರು ಗೆಸ್ ಮಾಡ್ಬೇಕು ಯಾವ ಹಾಡು ಅಂತ. ಯಾರು ಬಾಯಲ್ಲಿ ಹಾಕೊಂಡು ಹಾಡ್ತೀರಾ, ಯಾರು ಗೆಸ್ ಮಾಡ್ತೀರಾ? ನಾನೇ ಮಾಡ್ತೀನಿ. ನೀವು ಆಡ್ತೀರಾ? ಹ್ಞೂ. ನೀವು ಹೇಳ್ಕೊಡ್ಬೇಕು ಯಾವ ಹಾಡು ಅಂತ. ನಾನು ತೋರಿಸ್ತೀನಿ, ನೀವು ಆಡಬೇಕು ಅಷ್ಟೇ. ನಾನು ಹೇಳ್ಕೊಡಕ್ಕೆ ಕಂಡುಹಿಡಿದ್ಬಿಡ್ತೀನಿ. ನಾನು ಲಿಸ್ಟಲ್ಲಿ ತೋರಿಸ್ತೀನಿ, ನೀವು ಅದನ್ನ ನೋಡ್ಕೊಂಡು ಆಡಬೇಕು, ಇನ್ನೊಬ್ರು ಗೆಸ್ ಮಾಡ್ತಾರೆ. ಓಕೆನಾ? ತಗೊಳ್ಳಿ ಸರ್. ಆಡಕ್ಕೆ ಬರಲ್ಲ, ಆಡಕ್ಕೆ ಬರಲ್ಲ ಅಂತ ಗೇಮ್ ಮಾತ್ರ ಆಡ್ತೀನಿ. ಆಡು ಅಂದ್ರೆ ಸೋ. ಓಕೆನಾ? ನೋಡ್ಕೊಳ್ಳಿ, ಇದೆ ಫಸ್ಟ್ ಸಾಂಗ್. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬಸಣ್ಣಿ ಬಾ 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 ಬ್ಲ್ಯಾಕ್ ಶೇಪ್. ಯಾವ ಸಾಂಗ್? ಸೋಪು ಹಾಕಿ ಜಳಕ ಮಾಡಿ ಸುಸ್ತು ಆಗಿನಿ. ಬಸಂತಿ ಬಾ ಬಸಂತಿ ಬಾ ಬಸಂತಿ ಬಾ ಬಾ ಬಾ. ಸೂಪರ್, ರೈಟ್ ಆನ್ಸರ್. ಚಪ್ಪಾಳೆ ಚಪ್ಪಾಳೆ. ಸೂಪರ್ ಸೂಪರ್, ರೈಟ್ ಆನ್ಸರ್, ರೈಟ್ ಆನ್ಸರ್. ಸರ್, ಇದು ಎರಡನೇದು. ಸೂಪರ್, ಇಂಗ್ಲೀಷಲ್ಲಿ ಈಸಿಯಾಗಿ ಕೊಡ್ತೀನಿ, ಆಗ್ಬಿಡಿ. ನೋಡ್ಕೊಳ್ಳಿ, ಹಾಕ್ಕೊಳ್ಳಿ ಸರ್, ನೀರು ಚೆನ್ನಾಗಿ ಹಾಕ್ಕೊಳ್ಳಿ ಸರ್. ಟುಟು ಟುಟು ಅಂತ ಇಟ್ಟೆ, ಟುಟು ಟುಟು ಅಂತ ಇದೆ. ಜೋರಾಗಿ ಚೆನ್ನಾಗಿ ಯಾಕೆ ಆಗೈತಿ? ಏ ಮಾವಾ, ಏ ಮಾವಾ, ಚುಟ್ಟು ಚುಟ್ಟು ಅಂತೈತಿ ನನಗೆ, ಜುಮ ಜುಮ ಆಗ್ತೈತಿ. ಸೂಪರ್, ಸೆಕೆಂಡ್ ಒನ್ ಆಲ್ಸೋ ರೈಟ್ ಆನ್ಸರ್. ಈಗ ಸಾಂಗ್ ಆಡಿದ್ರ ಹೇಳಿದ್ರ? ಇಲ್ಲ, ಆಡಿದ್ದಾರೆ, ನಾನು ಹೇಳಿದ್ದೀನಿ. ನೀವು ಹೇಳಿದ್ರ ಆಡಿದ್ರ? ಓಕೆ, ಫಂಟಾಸ್ಟಿಕ್. ಪೇಪರ್ ಬಿಲ್ 130 ರೂಪಾಯಿ ಗೆದ್ದಿದ್ದೀರಾ, ಜೋರಾದ ಚಪ್ಪಾಳೆ, ಕಂಗ್ರಾಚ್ಯುಲೇಷನ್ಸ್. ಸರಿ, 10 ವರ್ಷ ಹಾದಿ ನೀವು ನಡ್ಕೊಂಡು ಬಂದಿರೋ ಹಾದಿಯಲ್ಲಿ. ನಿಮ್ಮ ಹಸ್ಬೆಂಡ್ ಯಾವತ್ತಾದ್ರೂ ನಿಮ್ಗೆ ತೋರಿಸಿರೋ ಒಂದು ಪ್ರೀತಿನೋ ಇಲ್ಲ ಮಾಡಿರೋ ಒಂದು ಕೆಲಸ ನೋಡಿ ನೀವು ತುಂಬ ಕಣ್ಣೀರು ಬಿಟ್ಟು ಅತ್ತು ಖುಷಿಯಾಗಿದ್ದೆ ದಿನ ಉಂಟ? ನನ್ನ ಹಸ್ಬೆಂಡ್ ನನಗೆ ಹಿಂಗೆ ಮಾಡಿಬಿಟ್ರಲ್ಲ, ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ಲ, ಎಲ್ಲ ಇಷ್ಟು ಒಳ್ಳೆಯವರಾಗಿದ್ದಾರಲ್ಲ ಅಂದ್ಬಿಟ್ಟು, ಯಾವುದಾದ್ರೂ ಒಂದು ಸನ್ನಿವೇಶ, ಯಾವುದೋ ಒಂದು ಘಟನೆ, ಒಳ್ಳೇದೋ ಕೆಟ್ಟದೋ ಸಂತೋಷನ ದುಃಖನ ಯಾವುದೋ ಇದ್ರೆ ಶೇರ್ ಮಾಡಿ ನಮ್ಮ ಜೊತೆ. ಶೇರ್ ಅಂದರೆ ನಮ್ಮ ತಂದೆ ತಾಯಿ ನೋಡ್ಕೊಳೋದು, ಬಂದ ತಕ್ಷಣ ಖುಷಿಯಿಂದ ನಾವು ಮಾತಾಡ್ತಾ ಇಲ್ಲ, ಅದೊಂದು ನನಗೆ ಖುಷಿ. ಇಂಥ ಯಜಮಾನ್ ಸಿಕ್ಕಿದಾರಲ್ಲ ಅಂತ ಖುಷಿಯಿಂದ ನಾನು ಹೇಳ್ಕೊಂಡು. ಹೆಂಗೆ ನೋಡ್ಕೊಳ್ತಾರೆ ತಂದೆ ತಾಯಿನ? ಅವ್ರ ಅಪ್ಪ ಅಮ್ಮ ಹೆಂಗೆ ನೋಡ್ಕೊತಾರೆ ನಮ್ಮ ಅವ್ರು ಹಂಗೆ ನೋಡ್ಕೊಂತಾರೆ, ಹಂಗೆ ನೋಡ್ಕೊಳ್ತಾರೆ. ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು, ವೆಲ್ಕಮ್ ಮಾಡೋದು, ಮಾತಾಡ್ಸೋದು ಅದೆಲ್ಲ
ನಿಮ್ಮನ್ನ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರಾ ಆವಾಗ? ಹಾ ಹೋಗ್ತಾ ಇರ್ತೇನೆ ಸರ್. ನೀವು ಅವ್ರ ಮನೆಯಲ್ಲಿ ತಾನೇ ಇದ್ದೀರಾ? ನಾನು ಅದೇ ತಾನೇ ಕೇಳಿದೆ, ನಿಮ್ಮನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಹೂ ಅಂತ. ನಿಮ್ಮ ಮನೆಗೆ ಬರ್ತಾ ಹೋಗ್ತೀರ ಅಂದ್ರೆ ಹೋಗ್ ಬಾ ಅಂತೆಲ್ಲ ಕಳಿಸ್ತಾರ ಸರ್? ಒಬ್ರೆ ಬೇಜಾರಾಗಲ್ಲ ಇಲ್ಲ ಸರ್? ನೀವು ಅಲ್ಲೋಗಿ ಅಳ್ತಾ ಇರ್ತೀರ, ಮಿಸ್ ಮಾಡ್ತೀರಿ? ಇಲ್ಲ ಅದು ಸಹಜ ಸರ್, ಅದು ಹೆಣ್ಮಕ್ಳಿಗೆ ಎಷ್ಟೇ ಪ್ರೀತಿ ಅಮ್ಮ ಮನೆ ಹೆಸರು ಸ್ವಲ್ಪ ಗಂಡು ಪ್ರೀತಿ ಚೂರು ಜಾಸ್ತಿ ಇರುತ್ತೆ. ಓಕೆ ಸೂಪರ್, ಇದೆಲ್ಲ ಕೇಳಕ್ಕೆ ಖುಷಿ ಆಗತ್ತೆ ಸರ್. ನೀವು ತುಂಬಾ ಲಕ್ಕಿನ ಇಲ್ವಾ? ಲಕ್ಕಿ ಸರ್, ತುಂಬಾ ಲಕ್ಕಿ ಅಲ್ವಾ? ನಮ್ಮ ಎರಡನೇ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ 865 ರೂಪಾಯಿ. ಇದಕ್ಕೆ ಒಳ್ಳೆ ಅಡಿಗೆ ಟಾಸ್ಕ್ ಕೊಡ್ತೀನಿ, ಬಟ್ ಅಡಿಗೆ ಮಾಡೋದು ಬೇಡ, ಅದ್ರಲ್ಲಿ ಗೇಮ್ ಮಾಡೋಣ. ಓಕೆ ಓಕೆ, ಯಾರು ಇದನ್ನ ಆಡ್ತೀರಾ? ನಾನೇ. ಓಕೆ ಬ್ರದರ್, ನೀವೇ ಆಡ್ತೀನಿ ಅಂತ ಹೇಳ್ಬಿಡ್ರಿ. ಸಿಂಪಲ್, ಆ ಬ್ರಿಂಜಾಲ್ ಇದೆಲ್ಲ ಪಕ್ಕದಲ್ಲಿ ಅಲ್ಲಿ ಕುಚ್ಚೋ ಕಡ್ಡಿ ಇದೆ, ಅದರಲ್ಲಿ ಇದನ್ನ ಕುಚ್ಚಬೇಕು, ಆ ಕಡೆ ಹಾಕ್ಬೇಕು, ಕುಚ್ಚಬೇಕು ಆ ಕಡೆ ಹಾಕ್ಬೇಕು ಅಷ್ಟೇ. ವೆರಿ ಸಿಂಪಲ್ ಟಾಸ್ಕ್, ಒಂದು ನಿಮಿಷ ಕಾಲ ಅವಕಾಶ ಇರುತ್ತೆ. ಓಕೆ ಓಕೆ, ಅಷ್ಟರಲ್ಲಿ ಎಲ್ಲಾನು ಅದ್ರಲ್ಲಿ ಹಾಕ್ಬೇಕು. ರೆಡಿ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ವಾರೇ ವಾ, ಫುಲ್ ಖುಷಿ. ಓಕೆ ಎತ್ತಾಕಿ ಸರ್ ಹಂಗೆ. ಸೂಪರ್, 30 ಸೆಕೆಂಡ್ ಆಗಿದೆ. ವಾರೆ ವಾ, ಸೂಪರ್ ಫ್ಯಾಂಟಾಸ್ಟಿಕ್, ಜೋರಾಗಿ ಚಪ್ಪಳೆ ತಡಬೇಕು. ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ 865 ರೂಪಾಯಿ ಸಕ್ಸಸ್ಫುಲ್ ಆಗಿ 40 ಸೆಕೆಂಡ್ ಒಳಗಡೆ ಮುಗಿಸಿ ಗೆದ್ದಿದ್ದೀರಾ. ಸೂಪರ್ ಸೂಪರ್, ಜೋರಾದ ಚಪ್ಪಾಳೆ. ಈಗ ಒಂದು ಸನ್ನಿವೇಶ ಕೊಡ್ತೀನಿ. ನೀವು ಯಾವತ್ತೂ ಕೋಪ ಪಟ್ಟಿಲ್ಲಲ್ಲ ಹಸ್ಬೆಂಡ್ ಮೇಲೆ, ಕೋಪ ಪಟ್ಟಿದ್ದೀರಾ? ಬೈದಿದ್ದೀರಾ? ಜಗಳ ಆಡಿದ್ದೀರಾ? ಓಕೆ, ಈಗ ಸುಮ್ಮನೆ ತಮಾಷೆಗೆ ಒಂದು ಸನ್ನಿವೇಶ ಕೊಡ್ತೀನಿ. ನೀವು ವಾಚ್ ಅಂಗಡಿಗೆ ಸರ್ರ ಅಂತ ಹೋಗಿದ್ದೀರಾ, ಗೊತ್ತಿಲ್ಲದೆ ಅವ್ರಿಗೆ ಊಟ ಕೊಡೋಣ ಅಂತ. ಅಲ್ಲಿ ಹೋದಾಗ ನಿಮ್ಮ ಹಸ್ಬೆಂಡು ಯಾರೋ ಒಂದು ಹುಡುಗಿ ಹತ್ರ ಅವ್ರಿಗೆ ನಕ್ಕೊಂಡು ನಕ್ಕೊಂಡು ಜೊಲ್ ಬಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ನಡೆದಿಲ್ಲ, ಸುಮ್ಮನೆ ಊಹೆ, ಜೊಲ್ ಬಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡಿದ ತಕ್ಷಣ ನಿಮಗೆ ಫುಲ್ಲು ಕೋಪ ಬಂದ್ಬಿಡ್ತು. ಓಕೆನಾ? ನೀವು ಫುಲ್ಲು ಕೋಪ ಆಗಿ ಅವ್ರ ಹತ್ರ ಜಗಳ ಆಡ್ತೀರ. ಓಕೆ, ಇಷ್ಟೇ ಸಿಚುವೇಶನ್, ನೀವು ಅದು ತಕ್ಕಂಗೆ ಆ್ಯಕ್ಟ್ ಮಾಡಬೇಕು. ವೀಕ್ಷಕರೇ ಜಸ್ಟ್ ಆ್ಯಕ್ಟಿಂಗ್. ಓಕೆ ರೆಡಿನಾ? ರೆಡಿ ಸರ್. ನಾನು ಸಿಚುವೇಶನ್ ಆಗಲೇ ಕೊಟ್ಟಿದ್ದೆ, ಈಗ ಅವರು ರೆಡಿ ಆಗಿದ್ದಾರೆ, ಪಟ್ ಅಂತ ಆ್ಯಕ್ಟ್ ಮಾಡ್ತಾರೆ. ಆ ನಗ್ನಾಗ್ತಾರೆ ಮೇಡಮ್ ಮುಖದಲ್ಲಿ ಈಗ ನೋಡಿ. ಓಕೆ ರೆಡಿ ಆ್ಯಕ್ಷನ್. ಹಾಂ, ಎಷ್ಟು ಸರ್ ಈ ವಾಚು? ಸರ್ 1500. ನಾನು ಕೇಳಿದರೆ ಫ್ರೀಯಾಗೆ ಕೊಡ್ತೀರಾ? ಫಸ್ಟ್ ಕೊಡ್ತೀವಿ, ಆಮೇಲೆ ತಗೋತೀವಿ. ಯಾರೇ ಅದು? ಫ್ರೀಯಾಗಿ ಕೊಡಲ್ವಾ? ನಿಮ್ಮ ಮೀಸಲು ತುಂಬ ಚೆನ್ನಾಗಿದೆ. ಹಲೋ ಕಾಣಿಸ್ತಾ? ಹಲೋ ರೀ, ಯಾರದು? ನೀನು ಯಾವಾಗ ಬಂದು? ಯಾರದು? ಏ, ಅವ್ ಚಂದ್ರ ಆಂಟಿ ಮಗಳಲ್ವೇನೆ? ಯಾ ಚಂದ್ರ ಆಂಟಿ? ಏ, ನಮ್ಮ ಹಳೆ ಮನೆ ಪಕ್ಕದ ಮನೆ ಹುಡುಗಿ. ಚಂದ್ರಾಂಟಿ ಗೊತ್ತಲ್ವಾ? ನೋಡಪ್ಪ, ಕಾಲ್ ಮಾಡಪ್ಪ, ಮೊಬೈಲ್ ಕೊಡ್ತೀನಿ. ಕರ್ಸ್ಬಿಡಪ್ಪ, ಮಗಳು ಇಲ್ಲೇ ಇರ್ತಾಳು. ಇರಪ್ಪ, ನೀನೆ ಇಲ್ಲೇ ಇರಪ್ಪ, ಹೇಳಿ ಮಾತಾಡ. ಗೊತ್ತಿಲ್ಲ ಅವ್ರಿಗೆ, ಸುಮ್ನೆ ಇರಿ. ಅವ್ರನ್ನೇ ಕೇಳ್ಕೊಳ್ಳಿ, ಸಪೋರ್ಟ್ ಮಾಡ್ರಿ ನನಗೆ. ಚಂದ್ರ ಆಂಟಿ ಮಗಳು ಅಂತ ಹೇಳ್ತಾ, ನನಗೆ ಗೊತ್ತು ಚಂದ್ರ ಆಂಟಿ ಮಗು ಇಲ್ಲ, ಮಗ ಇದ್ದಾನೆ. ಮಗಳು ಇದ್ದಾಳೆ, ಸಪೋರ್ಟ್ ಮಾಡಲ್ವಾ? ಇರೋ ಮಾಡ್ತಾ ಇದೀನಿ ಇರೋಪ್ಪ, ನಿನ್ಗೆ ನಿನ್ಗೆ ನಿನ್ ಫೇವರ್ ಆಗಿ ಮಾತಾಡ್ತಾ ಇದೀನಿ. ಅವಳು ಫೇವರ್ ಆಗಿ ಅಂದ್ರೆ ನಿನ್ ಕನ್ಫ್ಯೂಷನ್ ನಾ ಕ್ಲೋಸ್ ಮಾಡ್ಬೇಕು ಅಂತಂದ್ರೆ ನಾನು ಅವಳು ಉಳಿಸ್ಬೇಕು. ಕ್ಲೋಸ್ ಮಾಡಿ, ಅದೇ ಕರೆಕ್ಟ್ ಆಯ್ತಾ? ಕನ್ಫ್ಯೂಷನ್ ನಿಮ್ಗೆ ಡೌಟ್ ಕ್ಲಿಯರ್ ಮಾಡಬೇಕು. ಯಾರು ಡೌ, ನೀವು ಡೌಟು, ಅದೇ ನಿಜ. ಬಿಡಬಾರಿ ನೀವು. ಯಾರಿಗೆ ಡೌ? ಯಾರಿಗೆ ಡೌ? ನೋಡು, ನಿನ್ ಕೋಪ ಎಷ್ಟಿದೆ ಅಂತ ಟೆಸ್ಟ್ ಮಾಡಕ್ಕೆ ಅವಳು ನೋಡ್ತಾ ಇದ್ದಾಳೆ. ಅವ್ ಮಗನೇ ಕರ್ಕೊಂಡು ಕಾಫಿ ಕೊಡು, ಹೋಗಮ್ಮ. ಥ್ಯಾಂಕ್ಸ್ ರೀ, ವಾಚ್ ನೀವು ಕೊಟ್ಟಿದ್ದು ಓದ್ತೀವಿ, ತುಂಬಾ ಚೆನ್ನಾಗಿದೆ. ಯಾಕ್ರಿ ಕೊಟ್ಟಿರುವ ವಾಚ್ ಅವಳಿಗೆ? ನೋಡ್ದಾ, ನನಗೆ ಕೊಟ್ಟಿರ್ತಾನೆ ವಾಚ. ನನಗೆ ಯಾವಾಗ ಕೊಟ್ಟಿದ್ದೀನಿ ವಾಚ ನೀವು? ಚಂದ್ರಾಂಟಿ ಮಗಳು ಅವಳಿಗೂ ನಿನ್ ಗೊತ್ತು. ಸಾಧ್ಯಲ್ಲ, ಚಂದ್ರಾಂಟು ಪಂದ್ರಾಂಟಿ ನಮ್ಗೆ ಬೇಡ. ಏ, ನಿನ್ ಗೊತ್ತು ಕಣೆ, ಪಕ್ಕದ ಮನೆ, ನಿಮ್ ಹಳೆ ಮನೆ ಪಕ್ಕದ ಮನೆ. ಸೂಪರ್ ಸೂಪರ್, ನಿಮ್ಗೂ ಸೂಪರ್. ನೆಕ್ಸ್ಟ್ ಬಿಲ್ಗೆ ಹೋಗ್ಬಿಡೋಣ. ಖುಷಿ ಆಯ್ತಾ ನಿಮ್ಗೆ? ಗಂಡನ ಬೈಯಕ್ಕೆ ಅವಕಾಶ ಮಾಡಿಕೊಟ್ಟೆ, ಖುಷಿ ಆಯ್ತಾ ಇಲ್ವಾ? ಆದ್ಮೇಲೆ ಕಾಫಿ ಮಾಡ್ಕೊಡ್ತೀರಾ? ಓಕೆ ಸರಿ, ಸೂಪರ್. ಹಾ, ನೆಕ್ಸ್ಟ್ ಬಿಲ್ಲು ವಾಟರ್ ಬಿಲ್. ಓಕೆ, 620 ರೂಪಾಯಿ
ಇದಕ್ಕೆ ಆಕ್ಟಿಂಗ್ ಯಾಕೆ ಮಾಡಿದೆ ಅಂತ ಕೇಳಿ. ನೆಕ್ಸ್ಟ್ ಟಾಸ್ಕ್ ಅದು. ಓಕೆ, ಎರಡು ಗಾದೆ ಮಾತುಗಳಿರುತ್ತೆ. ಸೊ ಒಬ್ರು ಗಾದೆ ಮಾತನ್ನ ಓದಿ ಆಕ್ಟ್ ಮಾಡಿ ತೋರಿಸ್ಬೇಕು, ಇನ್ನೊಬ್ರು ಅದನ್ನ ಏನಂತ ಗೆಸ್ ಮಾಡ್ಬೇಕು. ಓಕೆ ರೆಡಿ? ಯಾರು ಆಕ್ಟ್ ಮಾಡ್ತೀರಾ, ಯಾರು ಗೆಸ್ ಮಾಡ್ತೀರಾ, ಯಾರು ಆಕ್ಟ್ ಮಾಡ್ತೀರಾ, ಯಾರು ಗೆಸ್ ಮಾಡ್ತೀರಾ, ಯಾರು ಗೆಸ್ ಮಾಡ್ತೀರಾ, ಯಾರು ಆಕ್ಟ್ ಮಾಡ್ತೀರಾ? ಓಕೆ, ಇಲ್ಲಿ ಗೊತ್ತಾ ಎರಡು, ಅದ್ರಲ್ಲಿ ಫಸ್ಟ್ ಒನ್ ಓದ್ಕೊಳ್ಳಿ. ಗೊತ್ತಾಯ್ತಲ್ಲ, ನೀವ್ ಇಲ್ಲಿ ಕೂತ್ಕೊಂಡ್ ಗೆಸ್ ಮಾಡಿ, ನಾನು ಅಲ್ಲಿ ಕೂತ್ಕೊಳ್ತೀನಿ, ಕರೆಕ್ಟ್ ಆಗಿರತ್ತೆ. ಅಲ್ಲಿಂದ ತೋರಿಸ್ತಾರೆ, ನೀವ್ ಇಲ್ಲಿ ಗೆಸ್ ಮಾಡಿ ಬನ್ನಿ. ಸೂಪರ್, ರೆಡಿ? ಓಕೆ ಸರ್. ಓಕೆ ರೆಡಿ, ಸ್ಟಾರ್ಟ್. ಗೆಸ್ ಮಾಡ್ಬೋದು ನೀವು ಏನಂತ ಗೆಸ್ ಮಾಡಿ, ಕರೆಕ್ಟ್ ಆಯ್ತಾ ನಾನು ಹೇಳ್ತೀನಿ ಅಂತ. ಮನೆ. ಸೂಪರ್. ಒನಕೆ ಓಬವ್ವ. ಮನೆಯಲ್ಲಿ ಒನಕೆ ಓಬವ್ವ ಅಂತೆ. ಇಲ್ಲ ಸರ್, ಒಂದು ದೇವ್ರ ಹೆಸರು ಬರುತ್ತೆ ಅದು. ಕರೆಕ್ಟಾ? ಹಾಂ. ಮನೆಗೆ ಚಾಮುಂಡೇಶ್ವರಿ. ಮನೆಗೆ ಚಾಮುಂಡೇಶ್ವರಿ. ಊರಿಗೆ ಮನೆಗೆ ಮನೆಗೆ ಮಾರಿ, ಊರಿಗೆ ಉಪಕಾರಿ. ಸೂಪರ್, ಒಳ್ಳೆ ಕೆಲಸ. ಇವತ್ತು ಹೇಳ್ಬಿಟ್ರಲ್ಲ, ಕೊಡ್ತಾರೆ ಕಾಡ್ತಾರ, ಏನ್ ಹೇಳ್ತಾ ಇದಾರೆ ನನ್ನ ಹೆಂಡತಿ. ಮನೆಗೆ ಯಾರನ್ನ ಕೊಚ್ಚಾಗ್ತಾ ಇದ್ರಿ ಮೇಡಮ್ ನೀವು ಗ್ಯಾಪ್ ಅಲ್ಲಿ? ಮಾರಿ ಅನ್ನೋದಕ್ಕೆ. ಹ್ಮ್, ಮಾರಿ ಅದೇ ಮಾರಿ ಹಬ್ಬ. ಮಾರಿ ಕಣ್ಣು ಕುರಿಮೆಯಾಗೆ. ಎರಡನೇದು ತುಂಬಾ ಈಸಿ ಸರ್, ತುಂಬಾ ಈಸಿ. ಓಕೆ ರೆಡಿ ಮೇಡಮ್. ಯಾವುದೋ ಅನಿಮಲ್ ಬಗ್ಗೆ ಹೇಳ್ತಾ ಇದಾರೆ. ಬಟ್ಟೆ ಹೊತ್ಕೊಂಡು ಹೋಗುತ್ತಂತೆ. ಕತ್ತೆ. ಕತ್ತೆ ಕಾಲು ಅಂತ ತೋರಿಸ್ತಾರೆ ಒಟ್ಟಿನಲ್ಲಿ. ನನ್ನ ಕತ್ತೆ ಕಾಲು ಅಂದ್ಬಿಟ್ರು ಗ್ಯಾಪಲ್ಲಿ. ಕಾರ್ಯವಾಸಿ ಕತ್ತೆ ಕಾಲಿಡಿ. ಅವ್ರ ಕಾಲಲ್ಲಿ ಬಿದ್ದು ನನ್ನ ಕತ್ತೆ ಅಂದು ಕಾಲು ಎಲ್ಲಾನು ಹೇಳಿದ್ರಲ್ಲ ಸರ್, ಯಾಕೆ ಸರ್ ಇಷ್ಟೊಂದು ಟೆನ್ಷನು? ಇಬ್ರು ಸೇರಿ ಸೂಪರ್ ಆಗಿ ಇದನ್ನ ಗೆದ್ದು ಬಿಟ್ರಿ. ಜೋರಾದ ಚಪ್ಪಾಳೆ, ಚಪ್ಪಾಳೆ. ಸೂಪರ್, ಸೂಪರ್. ವಾಟರ್ ಬಿಲ್ 620 ರೂಪಾಯಿ, ಕಾರ್ಯವಾಸಿ ಕತ್ತೆ ಕಾಲು ಇಡಿ ಅಂತ ಹೆಂಗೋ ಗ್ಯಾಪ್ ಅಲ್ಲಿ ಹೇಳಿ ವಿನ್ ಆಗ್ಬಿಟ್ರು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಲಾಸ್ಟ್ ಅಂಡ್ ಟೂ ಫೈನಲ್ ಬಿಲ್ ಆಡ್ಬಿಡೋಣ. ಆಲ್ ರೈಟ್, ನಮ್ಮ ನಾಲ್ಕನೇ ಬಿಲ್ಲು ಶಾಪಿಂಗ್ ಬಿಲ್. ಶಾಪಿಂಗ್ ಬಿಲ್ಗೆ ಒಳ್ಳೆ ಟಾಸ್ಕ್ ನಿಮ್ಗೆ ಒಂದು ಕೊಡ್ತೀನಿ. 1572 ರೂಪಾಯಿ. ಲಂಗ್ಸು ಯಾರಿಗೆ ಸ್ಟ್ರಾಂಗ್ ಇದೆಯೋ ಅವ್ರಿಗೆ ಮಾಡಿ. ಯಾರು ಆಡ್ತೀರಾ? ನಾನೇ. ಪಿರಮಿಡ್ ಕಟ್ಟಬೇಕು. ಗ್ಲಾಸ್ ಕೊಡ್ತೀನಿ, ಬಲೂನ್ ಕೊಡ್ತೀನಿ, ಒಂದು ನಿಮಿಷ ಕಾಲಾವಕಾಶ ಇರುತ್ತೆ. ಟಕ 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 ಪಿರಮಿಡ್ ಕಟ್ಟಬೇಕು. ಓಕೆನಾ? ರೆಡಿನಾ? ಈಗ ಗೆಟ್ ಬಿಡೋಣ, ಟಾಸ್ಕ್ ಕೊಡಿ. ಓಕೆ, ಈ ಬಲೂನ್ ಬ್ಲೋ ಮಾಡೋಕೆ ಬಾಯಲ್ಲಿ ಇಟ್ಕೊಂಡು ಬಲೂನ್ ಬ್ಲೋ ಮಾಡಬೇಕು. ಗ್ಲಾಸ್ ಒಳಗಡೆ ಬಿಟ್ಕೊಂಡು ಬಲೂನ್ ದೊಡ್ಡದು ಮಾಡಬೇಕು. ಬಲೂನ್ ಹಿಂಗೆ ಇಟ್ಕೊಳತ್ತೆ, ಇಲ್ಲಿ ಬಂದು ಹಿಂಗೆ ಇಡಬೇಕು. ತಿರ್ಗಾ ಬಲೂನ್ ಇಟ್ಕೊಳತ್ತೆ, ಹಿಂಗೆ ಇಡಬೇಕು. ಕೈಯಲ್ಲಲ್ವಾ? ಕೈಯಲ್ಲಲ್ಲ, ಕೈಯಲ್ಲಿ ಬೇಡ. ಓಕೆ ರೆಡಿನಾ? 60 ಸೆಕೆಂಡ್ ಅಷ್ಟೇ ಕಾಲಾವಕಾಶ ಇರುತ್ತೆ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Sir, you can do it. Last 20 seconds ashtey ide. Come on, come on, come on, come on. Come on, you can do it. Bubble gum bit kachchi tindaru anganga anbitu. Strawberry bubble gum kodbitaru anbitu. 5 4 3 2 1. Time off. ಸೂಪರ್ ಸರ್, ಟೈಮ್ ಬಂದ ತಕ್ಷಣ ಹೊಡೆದಾಗ್ಬಿಟ್ರಲ್ಲ, ಅದು ಸೂಪರ್ ಆಗಿತ್ತು. ಬಟ್ ಎನಿವೇಸ್, ಅನ್ಫಾರ್ಚುನೇಟ್ಲಿ ಇದೆಲ್ಲ ಬಿದ್ದಂಗೆ ಇದ್ರೆ ನಿಮಗೆ ಗೊತ್ತಾಗ್ತದೆ ಈ ಗೇಮ್ ಅವ್ರು ಬಿದ್ದಾಗೆಲ್ಲ. ಅನ್ಫಾರ್ಚುನೇಟ್ಲಿ ಹೋಯ್ತು. ಎಷ್ಟದು ಶಾಪಿಂಗ್ ಬಿಲ್? 1572. ಗೋವಿಂದ 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 ಹೋಯ್ತು. ನೆಕ್ಸ್ಟ್ ಬಿಲ್ ಯಾವ್ದಂತ ನೋಡೋಣ. ಆಲ್ರೈಟ್, ಲಾಸ್ಟ್ ಅಂಡ್ ಫೈನಲ್ ಟಾಸ್ಕ್. ಏನೋ ಹೇಳ್ತಾ ಇದ್ರಲ್ಲ ಮೇಡಮ್ ಅವಾಗಲೇ ನೀವು, ಜಸ್ಟ್ ಮಿಸ್ ಆಯ್ತಲ್ಲ ರೀ, ಏನ್ ಮಾಡಿದ್ರಿ? ಪ್ರಯತ್ನ ಪಡ್ಬೇಕು. ಬಲೂನ್ ಏನು ಮಿಸ್ಟೇಕ್ ಇರ್ಬೇಕ್ರಿ, ಇಲ್ಲಾಂದ್ರೆ ಅದು ಹೌದಲ್ಲ, ಹಾರ್ಡ್ ಇದೆ ಅದು, ಬಲೂನ್ ಹಾರ್ಡ್ ಆಗಿದೆಲ್ಲ. ಏನೋ ಸಮಥಿಂಗ್ ಏನೋ ಕೊಟ್ಟಿದ್ದೀರಲ್ಲ, 1500 ರೂಪಾಯಿ ಮಿಸ್ ಮಾಡಕ್ ಏನೋ ಮಾಡಿದೀರ. ಅಯ್ಯಯ್ಯೋ, ನಾನೇನ್ ಸರ್ ಅಷ್ಟು ಡೌಟ್ ಇದ್ರೆ ಆ ಬಲೂನ್ ಮೇಲೆ ಒಂದು CID ಕೇಸ್ ಹಾಕಿ ನಾವು ಒಂದು ಇನ್ಸ್ಪೆಕ್ಷನ್ ಕಳ್ಸೋಣ ಸರ್. ಆದರೆ ಅಂತ ಕೆಲಸ ಅಲ್ಲ, ನಾನು ಮಾಡಲ್ಲ. ಆ ಡೋ ಚೆನ್ನಾಗಿತ್ತು. ಗ್ಯಾಪ್ ಸ್ಲಿಪ್ ಆಗುತ್ತೆ, ಲಾಸ್ಟ್ ಆಕ್ಟಿವಿಟಿ ಇದೆಲ್ಲ, ಯಾಕೆ ಟೆನ್ಷನು?
ಆಯ್ತು ಓಕೆ ನೋಡೋಣ. ನಿಮ್ಮ ಲಾಸ್ಟ್ ಆ್ಯಂಡ್ ಫೈನಲ್ ಬಿಲ್ ಗ್ಯಾಸ್ ಬಿಲ್ಲು 550 ರೂಪಾಯಿ, ಸಿಂಪಲ್ಲು ಸಪ್ರೇಟ್ ಸಪ್ರೇಟ್ ಆಗಿ ಎಷ್ಟಂತ ಆಡ್ಸೋದು ಇಬ್ಬರು ಸೇರಿ ಆಡ್ಸ್ಬಿಡೋಣ. ಬಲೂನ್ ಕೊಡ್ತೀನಿ ಬ್ಲೋ ಮಾಡಿರೋದು, ಇಬ್ಬರು ಬ್ಯಾಕ್ ಟು ಬ್ಯಾಕ್ ಬೆನ್ನಿಂದ ಬೆನ್ನು ನಿಂತ್ಕೊಂಡು ಡೊಮ್ಮು ಡೊಮ್ಮು ಡೊಮ್ಮು. ಅಲ್ಲ ಇವಾಗ 550 ರೂಪಾಯಿ ಬಿಲ್ಲು ಓಕೆ, ಅದು ಗ್ಯಾಸ್ ಬಿಲ್ಲು 40 ರೂಪಾಯಿ, ಅದಕ್ಕೆ ಗ್ಯಾಸ್ ತಂದು ಹಾಕೋರಿಗೆ ಕೊಟ್ಟಿದಾರಲ್ಲ ಅದು ಅದು ಕೊಡಲ್ಲ. ನಾನು ಗೆದ್ರೆ ಕೊಡಿ. ಎಷ್ಟು ಸರ್ ಕೊಡಿ ಎಷ್ಟು ಸರ್ ಅದು 550 ರೂಪಾಯಿ ಕೊಟ್ಟಿದ್ದೀರಿ ಆ ಚಾನೆಲ್ ಚೇಂಜ್ ಮಾಡ್ತೀನಿ ಇರಿ ಸರ್, ಅಷ್ಟೇ ತಾನೆ ನೀವು ಕೇಳೋದ ಹೆಚ್ಚ ನಾವು ಕೊಡೋದ ಹೆಚ್ಚ ಸರ್. ಗ್ಯಾಸ್ ಬಿಲ್ 550 ಪ್ಲಸ್ 40 ರೂಪಾಯಿ ಡೆಲಿವರಿ ಚಾರ್ಜು, 590 ರೂಪಾಯಿ ಗ್ಯಾಸ್ ಬಿಲ್ಗೆ ಈಗ ಅವ್ರು ಆಡ್ತಾ ಇದಾರೆ, 40 ರೂಪಾಯಿ ಎಕ್ಸ್ಟ್ರಾ ಮಾಡಿದೀವಿ ಆನ್ ಸ್ಪಾಟ್. ರೆಡಿ ಸರ್ ಆಡ್ತೀರಾ ಸರ್? ಆದ್ರೆ ನೀವು ವಿನ್ ಮಾಡ್ಬೇಕು, ಇಲ್ಲ ಪಾಪ ಯಾರ್ದು 40 ರೂಪಾಯಿ ನೀವು ಸೋತಂಗ ಆಗ್ಬಿಡುತ್ತೆ ಅಲ್ವಾ. ಬೆನ್ನಲ್ಲಿ ಇಟ್ಕೊಂಡು ಫ್ಲಾಶ್ ಮಾಡಿ ಓಕೆ ಸರ್. ಈಗ ಮತ್ತೆ ಬಲೂನ್ ಕೇಸೇನಾ ಬೇರೆ ಯಾವ್ದಾದ್ರು ಕೊಡ್ರಿ. ಪ್ರಪಂಚದಲ್ಲಿ ಭಗವಂತ ಬಲೂನ್ ಸೃಷ್ಟಿಸಿದ ಎಷ್ಟು ಗೇಮ್ ಆಡೋರ್ಗೆ ಯೂಸ್ ಆಗತ್ತೆ ಗೊತ್ತಾ? ಸ್ಟಾರ್ಟಿಂಗ್ ಫ್ರಮ್ ಬಿ. ಓಕೆ ರೆಡಿ ಸರ್? ಎದ್ದು ನಿಂತ್ಕೊಂಡು ಆಡೋಣ ಸರ್. ಓಕೆ ರೆಡಿ. ಆಲ್ ರೈಟ್, ನಮ್ಮ ಫೈನಲ್ ಟಾಸ್ಕ್ಗೆ ಹಸ್ಬೆಂಡ್ ವೈಫು ಇಬ್ಬರು ರೆಡಿಯಾಗಿದ್ದಾರೆ. ಕರೆಕ್ಟಾಗಿ ಬ್ಯಾಕ್ ಟು ಬ್ಯಾಕ್ ಇಟ್ಬಿಟ್ಟು ಈ ಲವ್ಲಿ ಕಪಲ್ಸ್ ಹೊಡಿತಾರಲ್ಲ ಅಂತ ನನಗಂತೂ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಕಪಲ್ಸ್ ಆರ್ ಯು ರೆಡಿ? ಎಸ್ ರೆಡಿ. ಓಕೆ ಬ್ಯಾಕ್ ಟು ಬ್ಯಾಕ್ ಇಟ್ಕೊಂಡು ಕೈ ಕಾಲು ಲಾಕ್ ಮಾಡ್ಕೊಂಡು ನೀವು ಏನಾದರೂ ಮಾಡ್ತೀರಾ, ಸರ್ಕಸ್ ಮಾಡ್ತೀರಾ, ಯೋಗ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಆದರೆ 1 ನಿಮಿಷ ಕಾಲಾವಕಾಶದಲ್ಲಿ 10 ಮಾತ್ರ ಓಡಿದ್ರೆ ಸಾಕು, ನೀವು ಈ ಗೇಮ್ ವಿನ್ನರ್ ಆಗ್ತೀರಾ. 550 ಪ್ಲಸ್ ನೀವು ಕೇಳಿದ್ರೆ 40 ಎಕ್ಸ್ಟ್ರಾ ಸೇರ್ತಿದ್ರೆ 590 ರೂಪಾಯಿ ವಿನ್ ಆಗ್ತೀರಾ. ಅವರ ಕಾಳಜಿ ಕರುಣೆ ನನಗೆ ಇಷ್ಟ ಆಗಿದೆ, ಆದ್ದರಿಂದ ಅವ್ರು ವಿನ್ ಆಗೆ ಆಗ್ತಾರೆ. ಈಗ ನೋಡಿ ಅವ್ರು ಸರ್ ಕೋಪದ ರುದ್ರ ಮುಖ ಇಟ್ಕೊಳ್ಳಿ ಸರ್. ಕುಡಿ ಸರ್, ಮುಗಿಸ್ಬಿಡ್ತೀನಿ. ಓಕೆ ತಗೊಳ್ಳಿ ಸರ್. ಓಕೆ ತಗೊಳ್ಳಿ ಸರ್. And your time starts now. Super sir, ಒಬ್ಬ ಕಿತ್ಕೊಂಡು ಬಂತದ ಆಚೆ. ಅಷ್ಟೇ ಸರ್, ನಾನು ನಿಮ್ಮ ಮೇಲೆ ಡೌಟ್ ಇಲ್ಲ ಬಿಡಿ ಸರ್, ನೀವು ಮಾಡ್ತೀರಾ. ಅಲ್ಲಿ ಏರ್ ಕಮ್ಮಿ ಆಗಿದೆ ಅಯ್ಯಪ್ಪ. ವಾರೆ ವಾಚ್ ಫ್ಯಾಕ್ಟ್ರಿ ಅವರು ಫಿನಿಶ್ ಆಯ್ತಾ? ಫಿನಿಶ್ ಸೂಪರ್ ಸೂಪರ್ ಸೂಪರ್. ವಾಚ್ ಫ್ಯಾಕ್ಟ್ರಿ ನಾನು ಬರೀ ವಾಚ್ ಫ್ಯಾ ಇಟ್ಕೊಂಡಿದ್ದೀನಿ, ಅದು ನಾನು ತುಂಬ ಸಾಧು ಅಂದರು. ನನ್ನ ಬ್ಯಾಕ್ಗ್ರೌಂಡ್ ಹೆವಿ ನಿಮ್ಗೆ ಗೊತ್ತಿಲ್ಲ ಅಂತ ಹಸ್ಬೆಂಡ್ ವೈಫು ಸಕ್ಕದಾಗ ಪ್ರೂವ್ ಮಾಡಿಬಿಟ್ರು. ಕಂಗ್ರ್ಯಾಚುಲೇಷನ್ಸ್ ಇಬ್ರು, ಕಂಗ್ರ್ಯಾಚುಲೇಷನ್ಸ್. ಈ ಬಿಲ್ಲು 550 ರೂಪಾಯಿ ಪ್ಲಸ್ 40 ರೂಪಾಯಿ ನೀವು ಗೆದ್ದಿದ್ದೀರಾ. ಸೂಪರ್. ನೆಕ್ಸ್ಟ್ ಟೈಮ್ ಹೇಳುವಾಗ ಈ ಶೋನ ಅವ್ರಿಗೆ ತೋರಿಸ್ಬಿಟ್ಟು ವೀಡಿಯೋದಲ್ಲಿ ನೀವು ಹೇಳಿದ್ದೀರಾ ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ತೋರಿಸ್ಬಿಟ್ಟು ಕೊಡಿ, ಅವ್ರಿಗೆ ಖುಷಿ ಪಡ್ತಾರೆ. ಹಬ್ಬಾ ನೋಡಿ, ಏನು ನನಗೆ ಇಷ್ಟ ಆಯ್ತು ಅಂದರೆ ಒಂದು ಗೇಮ್ ಆಡ್ತಾ ಇದ್ದೀವಿ, ಒಂದು ಬಿಲ್ ಕಳ್ಕೊಂಡ್ರು ಇದು ಒಂದು ಬಿಲ್ ಪಡ್ಕೊಂಡ್ರು ಅವ್ರಿಗೆ ಅದೆಲ್ಲ ಟೆನ್ಷನ್ ಇಲ್ಲ. ಅವ್ರು ಡೆಲಿವರಿ ಬಾಯ್ ಹಾಕೋರಿಗೆ ನಾನು 40 ರೂಪಾಯಿ ಕೊಡ್ತೀನಿ, ಅದಕ್ಕೂ ಸೇರ್ಸ್ ಆಡ್ತೀನಿ ಅಂದ್ರಲ್ಲ ಅಲ್ಲಿ ಮನುಷ್ಯತ್ವ ಬರುತ್ತೆ. ರಿಯಲಿ ಪ್ರೌಡ್ ಆಫ್ ಯು ಸರ್, ರಿಯಲಿ ಹ್ಯಾಪಿ ಫಾರ್ ಯು. ನಿಮ್ಮಂತ ಒಳ್ಳೆ ಜನ ಎಲ್ಲ ಇರಕ್ಕೆ ಇನ್ನೂ ಮಳೆ ಬರ್ತಾ ಇದೆ ಅಂತ ಒಳ್ಳೆ ಡೈಲಾಗ್ ಹೇಳ್ಕೊಂಡು ನೀವು ಟೋಟಲ್ ಆಗಿ ಎಷ್ಟು ಗೆದ್ದಿದ್ದೀರಾ. ಅಮ್ಮ ನಮಸ್ಕಾರ. ನಮಸ್ಕಾರ. ಇಷ್ಟೊತ್ತು ಕೂತ್ಕೊಂಡು ನಿಮ್ಮ ಮಗ ಆಡೋದು, ನಿಮ್ಮ ಸೊಸೆ ಆಡೋದು ಎಲ್ಲ ನೋಡ್ತಾ ಇದ್ದೀನಿ, ನಿಮ್ಗೆ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು? ಚೆನ್ನಾಗಿ ಆಡಿದ್ರು, ಒಂದ್ರಲ್ಲಿ ಮಾತ್ರ ಸೋತ್ರು. ಒಂದ್ರಲ್ಲಿ ಮಾತ್ರ ಸೋತ್ರು. ನಿಮ್ಗೆ ಅದ್ರಲ್ಲಿ ಬೇಜಾರಿದೆಯಾ? ಇಲ್ಲ ಇಲ್ಲ, ಆಟ ಅಲ್ವಾ? ಆಟ ಅಲ್ವಾ, ಆಟ ಅಂದ್ರೆ ಹಂಗೆ ಇರತ್ತೆ. ನೀವು ಸ್ಕೂಲು ಕಾಲೇಜು ಸ್ಕೂಲ್ ಟೈಮಲ್ಲಿ ಆಟ ಆಡಿದ್ದೀರಾ? ಓಕೆ ನೋಡಿ, ಅಮ್ಮ ಕಾಲದಲ್ಲೇ ಆಟ ಎಲ್ಲ ಆಡಿದ್ದಾರೆ ನಮಗೆ ಗೊತ್ತಿಲ್ಲ ಅಲ್ವಮ್ಮ? ಓಕೆ ಸೂಪರ್. ಏಯ್ ನನಗೇನು ಎಕ್ಸ್ಪೀರಿಯನ್ಸ್ ಕಮ್ಮಿ, ನನ್ನ ಮಗನೇ ಅಂತ ನಿಂತಿದ್ದಾರೆ. ಬಟ್ ಎನಿವೇಸ್ ಇವರಿಬ್ರು ಸೂಪರ್ ಆಗಿ ಆಡಿ ಎಷ್ಟು ಗೆದ್ದಿದ್ದಾರೆ ಗೊತ್ತಾ? ಕೃಷ್ಣಮೂರ್ತಿ ಅಂಡ್ ಮಮತಾ ಅವರು ಸೇರಿ 2165 ರೂಪಾಯಿ ಗೆದ್ದಿದ್ದಾರೆ. ಜೋರಾದೆ ಚಪ್ಪಾಳೆ. ಆ್ಯಂಡ್ ಸರ್ ನಮ್ಮ ಕಡೆಯಿಂದ, ಉದಯ ಟಿ ವಿ ಕಡೆಯಿಂದ ಇದು ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಅಮ್ಮ ಇಟ್ಕೊಳ್ಳಿ, ನಾಳೆ ಮಧ್ಯಾಹ್ನ ತಿರ್ಗಾ ನಿಮ್ಮನ್ನು ಮೀಟ್ ಆಗ್ತೀನಿ. ಅಂಟಿಲ್ ದೆ ನೀವು ಟೇಕ್ ಕೇರ್, ಬಾಯ್. ನೀವು ನೋಡ್ತಾ ಇರೋದು ಬಿಲ್ ನಿಮ್ಮದು, ದುಡ್ಡು ನಮ್ಮದು.